ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾ ಸೋಲಿಗೆ ನಾನಾ ಕಾರಣಗಳನ್ನ ಕೊಡಲಾಗ್ತಿದೆ ಅದರಲ್ಲಿ ಐಪಿಎಲ್ ಕೂಡ ಒಂದು ಕೋಟಿ ಕೋಟಿ ದುಡ್ಡು ಬರುವ ಐಪಿಎಲ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವ ಭಾರತೀಯ ಕ್ರಿಕೆಟಿಗರು ರಾಷ್ಟ್ರೀಯ ತಂಡಕ್ಕೆ ಆಡುವಾಗ ಫೇಲ್ಯೂರ್ ಆಗೋದ್ಯಾಕೆ ಅಂತ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇದರ ನಡುವೆ ತನಗೆ ಐಪಿಎಲ್ ದುಡ್ಡು ಿಂತ ರಾಷ್ಟ್ರೀಯ ತಂಡಕ್ಕೆ ಆಡೋದೇ ಮುಖ್ಯ ಅಂತ ಆಸ್ಟ್ರೇಲಿಯಾ ವೇಗಿ ಮತ್ತು ಆರ್ ಸಿಬಿ ತಂಡದ ಮಾಜಿ ಆಟಗಾರ ಮಿಚೆಲ್ ಸ್ಟಾರ್ಕ್ ಹೇಳಿರೋದಕ್ಕೆ ಪ್ರಶಂಸೆಗಳ ಸುರಿಮಳೆ ಹರಿದು ಬಂದಿದೆ ಕ್ರಿಕೆಟರ್ ಅಂದ್ರೆ ಹೀಗಿರ್ಬೇಕು ಅಂತ ಅಭಿಮಾನಿಗಳು ಮಾತನಾಡಿಕೊಳ್ತಿದ್ದಾರೆ ಹಾಗಿದ್ರೆ ಮಿಚೆಲ್ ಸ್ಟಾರ್ಕ್ ಐಪಿಎಲ್ ನಂತಹ ಕ್ರಿಕೆಟ್ ಲೀಗ್ ಗಳನ್ನ ಯಾಕೆ ಆಡ್ತಿಲ್ಲ ಇದಕ್ಕೆ ದೇಶ ಪ್ರೇಮನೇ ಕಾರಣನ ಅಥವಾ ಬೇರೆ ಕಾರಣವೂ ಇದೆಯಾ ಇವರು ಈ ಹಿಂದೆ ಆರ್ ಸಿಬಿಯಲ್ಲಿ ಆಡಿದಾಗ ಏನಾಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈಗಿನ ಶ್ರೇಷ್ಠ ಫಾಸ್ಟ್ ಬೌಲರ್ ಗಳಲ್ಲಿ ಮಿಚಲ್ ಸ್ಟಾರ್ ಕೂಡ ಒಬ್ರು ಆಸ್ಟ್ರೇಲಿಯಾದ ಸ್ಪೀಡ್ ಸ್ಟಾರ್ ಯಾರ್ಕರ್ ಸ್ಪೆಷಲಿಸ್ಟ್ ಅಂತಾನೆ ಕರೆಯಲ್ಪಡೋ ಇವರಿಗೀಗ ಮೂವತ್ ಮೂರು ವರ್ಷ ವಯಸ್ಸು ಮನಸ್ಸು ಮಾಡಿದ್ರೆ ಐಪಿಎಲ್ ಬಿಬಿಎಲ್ ನಂತಹ ಜಗತ್ತಿನ ಹಲವು ಕ್ರಿಕೆಟ್ ಲೀಗ್ಗಳಲ್ಲಿ ಆಡಿ ಕೋಟಿ ಕೋಟಿ ದುಡ್ಡು ಮಾಡಬಹುದಿತ್ತು ಆದ್ರೆ ಸ್ಟಾರ್ಕ್ ಫ್ರಾಂಚೈಸ್ ಕ್ರಿಕೆಟ್ ಆಡೋದನ್ನ ಹಲವು ವರ್ಷಗಳ ಹಿಂದೆನೆ ಬಿಟ್ಟು ಬಿಟ್ಟಿದ್ದಾರೆ ಅದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿವೆ ಕಾರಣ ನಂಬರ್ ಒಂದು ಮಿಚಲ್ ಸ್ಟಾರ್ಕ್ ಫ್ರಾಂಚೈಸ್ ಕ್ರಿಕೆಟ್ ಗಿಂತ ರಾಷ್ಟ್ರೀಯ ತಂಡಕ್ಕೆ ಆಡಲು ಹೆಚ್ಚು ಆದ್ಯತೆ ಕೊಡ್ತಾರೆ ರಾಷ್ಟ್ರೀಯ ತಂಡಕ್ಕೆ ಆಡುವಾಗ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅನ್ನೋದು ಇವರ ವಾದ ಇದನ್ನ ಹಲವು ಸಲ ಇವರೇ ಹೇಳಿಕೊಂಡಿದ್ದಾರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದ ಬಳಿಕವೂ ಈ ಬಗ್ಗೆ ಮಾತನಾಡಿರೋ ಸ್ಟಾರ್ಕ್ ನಂಗೆ ಐಪಿಎಲ್ ದುಡ್ಡು ಿಗಿಂತ ಆಸ್ಟ್ರೇಲಿಯಾ ಪರವಾಗಿ ಟೆಸ್ಟ್ ಆಡೋದೇ ಮುಖ್ಯ ಕಳೆದ ನೂರು ವರ್ಷದಲ್ಲಿ ಐನೂರಕ್ಕಿಂತ ಕಮ್ಮಿ ಕ್ರಿಕೆಟಿಗರು ಆಸ್ಟ್ರೇಲಿಯಾ ಪರ ಟೆಸ್ಟ್ ಆಡಿರಬಹುದು ಅವರಲ್ಲಿ ತಾನೂ ಕೂಡ ಒಬ್ಬ ಅನ್ನೋದು ಖುಷಿಯ ವಿಚಾರ ನನ್ನಂತೆಯೇ ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ ದೇಶವನ್ನ ಪ್ರತಿನಿಧಿಸಲು ಬಯಸುವ ಪೀಳಿಗೆ ಕೂಡ ಇದೆ ಅಂತ ನಾನು ಭಾವಿಸಿದ್ದೇನೆ ಫ್ರಾಂಚೈಸ್ ಕ್ರಿಕೆಟ್ ನಲ್ಲಿ ಸುಲಭವಾಗಿ ದುಡ್ಡು ಸಿಗುತ್ತೆ ಆದ್ರೆ ಅದು ಕುಖ್ಯಾತಿಗೆ ವೇಗದ ಮಾರ್ಗ ಕೂಡ ಹೌದು ಎಂದಿದ್ದಾರೆ ಕಾರಣ ನಂಬರ್ ಎರಡು ಫ್ರೆಂಡ್ಸ್ ಮಿಚಲ್ ಸ್ಟಾರ್ಕ್ ರ ಪತ್ನಿಯಾದ ಅಲಿಸಾ ಹೀಲಿ ಕೂಡ ಕ್ರಿಕೆಟರ್ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಮಹಿಳಾ ತಂಡದ ಸದಸ್ಯೆ ಸೊ ಇಬ್ಬರು ಕ್ರಿಕೆಟ್ ನಲ್ಲಿ ಬ್ಯುಸಿಯಾದ್ರೆ ಪರಸ್ಪರ ಕಾಲ ಕಳೆಯೋಕೆ ಆಗಲ್ಲ ಅನ್ನೋ ಕಾರಣದಿಂದಲೂ ಸ್ಟಾರ್ಕ್ ಫ್ರಾಂಚೈಸ್ ಕ್ರಿಕೆಟ್ ನಿಂದ ದೂರ ಉಳಿದಿದ್ದಾರೆ ಈ ಹಿಂದೆ ಈ ಕಾರಣ ಕೂಡ ಕೊಟ್ಟಿದ್ರು ಅಂದ್ಹಾಗೆ ಸ್ಟಾರ್ಕ್ ಮತ್ತು ಅಲಿಸಾ ಹಿಲಿ ಮದುವೆಯಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಇದಾದ್ಮೇಲೆ ಸ್ಟಾರ್ಕ್ ಫ್ರಾಂಚೈಸ್ ಕ್ರಿಕೆಟ್ ಆಡಿಲ್ಲ ಅನ್ನೋದು ಗಮನಾರ್ಹ ಸ್ಟಾರ್ಕ್ ಐ ಐಪಿಎಲ್ ಹಿಸ್ಟರಿ ಏನ್ ಹೇಳುತ್ತೆ ಫ್ರೆಂಡ್ಸ್ ಮಿಚೆಲ್ ಸ್ಟಾರ್ಕ್ ಐಪಿಎಲ್ ಗೆ ಪದಾರ್ಪಣೆ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ ಆರ್ ಸಿಬಿ ತಂಡ ಐದು ಕೋಟಿ ಕೊಟ್ಟು ಇವರನ್ನ ಖರೀದಿಸಿತ್ತು ಆ ಸೀಸನ್ ನಲ್ಲಿ ಹದಿನಾಲ್ಕು ವಿಕೆಟ್ ಪಡೆದಿದ್ರು ಎರಡು ಸಾವಿರದ ಹದಿನೈದರ ಸೀಸನ್ಗೂ ಸ್ಟಾರ್ಕ್ ರನ್ನ ರಿಟೈನ್ ಮಾಡಿಕೊಳ್ತು ಆರ್ ಸಿಬಿ ಆ ಸೀಸನ್ ನಲ್ಲಿ ಇಪ್ಪತ್ತು ವಿಕೆಟ್ ಪಡೆದು ಮಿಂಚಿದ್ರು ನಂತರ ಗಾಯದ ಸಮಸ್ಯೆಯಿಂದ ಎರಡು ಸಾವಿರದ ಹದಿನಾರರ ಸೀಸನ್ ಮಿಸ್ ಆಯ್ತು ಎರಡು ಸಾವಿರದ ಹದಿನೇಳರ ಐಪಿಎಲ್ ನಿಂದ ಸ್ವತಃ ತಾವೇ ದೂರ ಉಳಿದ್ರು ಅದಕ್ಕೆ ಕ್ರಿಕೆಟ್ ನಿಂದ ಸ್ವಲ್ಪ ಬ್ರೇಕ್ ಬೇಕು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಕಾರಣ ಕೊಟ್ಟಿದ್ರು ಐ ಪಿ ಐಪಿಎಲ್ ಗೆ ಸ್ಟಾರ್ಕ್ ರನ್ನ ಕೆ ಆರ್ ತಂಡ ಬರೋಬ್ಬರಿ ಒಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಗೆ ಖರೀದಿಸ್ತು ಆದ್ರೆ ಗಾಯದ ಸಮಸ್ಯೆಯಿಂದ ಇಡೀ ಟೂರ್ನಿಯಿಂದಲೇ ರೂಲ್ಡ್ ಔಟ್ ಆದ್ರು ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ಐಪಿಎಲ್ ಗೆ ತನ್ನ ಕಾಂಟ್ರಾಕ್ಟ್ ನಿಂದ ಸ್ಟಾರ್ಕ್ ಕೈಬಿಡ್ತು ಕೈ ಬಿಡ್ತು ಆರ್ ಸ್ಟಾರ್ಕ್ ಕೂಡ ಐಸಿಸಿ ವಿಶ್ವಕಪ್ಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಎರಡು ಸಾವಿರದ ಹತ್ತೊಂಬತ್ತರ ಐಪಿಎಲ್ ಹರಾಜಿಗೆ ಹೆಸರು ಕೊಡಲಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಐಪಿಎಲ್ಗೂ ಹೆಸರು ನೋಂದಾಯಿಸಲಿಲ್ಲ ವಟ್ನಲ್ಲಿ ಸ್ಟಾರ್ಕ್ ಐಪಿಎಲ್ ನಲ್ಲಿ ಆಡಿದ್ದು ಎರಡು ಸಾವಿರದ ಹದಿನೈದೇ ಲಾಸ್ಟ್ ಆಸ್ಟ್ರೇಲಿಯಾದ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಆಡಿದ್ದು ಎರಡು ಸಾವಿರದ ಹದಿನಾಲ್ಕು ಲಾಸ್ಟ್ ಸೊ ಫ್ರೆಂಡ್ಸ್ ಇದೆಷ್ಟು ಆಸ್ಟ್ರೇಲಿಯಾ ವೇಗಿ ಮಿಚೆಲ್ ಸ್ಟಾರ್ಕ್ ಐ ಪಿ ಎಲ್ ಬಿಬಿಎಲ್ ನಂತಹ ಫ್ರಾಂಚೈಸ್ ಕ್ರಿಕೆಟ್ಗಿಂತ ರಾಷ್ಟ್ರೀಯ ತಂಡಕ್ಕೆ ಆಡಲು ಆದ್ಯತೆ ಕೊಡೋದು ಯಾಕೆ ಇವರ ಐ ಪಿ ಎಲ್ ಕರಿಯರ್ ಏನು ಹೇಳುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇಂತಹ ಮಿಚೆಲ್ ಸ್ಟಾರ್ಕ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ